ರಾಜ್ಯದಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇರುವಂತಹ ಮಳೆರಾಯ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ರಾಜ್ಯದ 7 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಹಾಸನ, ಬೆಳಗಾವಿ ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ. ಕೊಡಗು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಮಳೆ ಅಬ್ಬರ ಜೋರಾಗ್ತಾ ಇದೆ. ಹೀಗಾಗಿ ಕೊಡಗು ಜಿಲ್ಲೆಯಾದ್ಯಂತ ಇವತ್ತು ಕೂಡ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಂಗನವಾಡಿ ಸೇರಿದಂತೆ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ವೆಂಕಟರಾಜ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನೊಂದು ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಹಾಮಳೆ ಸುರಿತಾ ಇದೆ. ಹೀಗಾಗಿ ಹಳಿಯಾಳ ಮತ್ತು ಮುಂಡಗೋಡ ಹೊರತುಪಡಿಸಿ ಜಿಲ್ಲೆಯ ಉಳಿದ ಎಲ್ಲಾ ತಾಲೂಕಿನ ಶಾಲೆ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ರಜೆ ಘೋಷಣೆ ಮಾಡಿದ್ದಾರೆ. ಇನ್ನು ಚಿಕ್ಕಮಗಳೂರಿನ 5 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 5 ತಾಲೂಕುಗಳಿಗೆ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಕೊಪ್ಪ ತಾಲೂಕಿನ ಗುಡ್ಡೆತೋಟದ ಶಾಂತಿ ಗ್ರಾಮದಲ್ಲಿ ಮನೆಯೊಂದು ಕುಸಿದು ಬಿದ್ದಿದೆ. ಕಟ್ಟಡ ಕುಸಿಯುವಂತ ಶಬ್ದ ಬರ್ತಾ ಇದ್ದಂಗೆ ಒಳಗಡೆ ಇದ್ದವರು ಹೊರಬಂದಂತ ಹಿನ್ನೆಲೆಯಲ್ಲಿ ದುರಂತವೊಂದು ತಪ್ಪಿದೆ. ಗುಡ್ಡೆತೋಟ ಗ್ರಾಮ ಪಂಚಾಯಿತಿ ಮನೆಯನ್ನು ನಿರ್ಮಿಸಿ ಬಾಡಿಗೆಗೆ ಅಂತ ಕೊಟ್ಟಿದ್ದು ಮೊಬೈಲ್ನಲ್ಲಿ ಕಟ್ಟಡದ ಹಿಂಭಾಗ ಕುಸಿಯುವಂತ ವಿಡಿಯೋ ಸೆರೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರಗಳು ಒಂದೆರಡಲ್ಲ. ಉಳುವರೆ ಗ್ರಾಮದಲ್ಲಿ 8 ಮನೆಗಳು ನೆಲಸಮವಾಗಿದ್ದು ಸ್ಥಳಕ್ಕೆ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಸ್ಥಳದಲ್ಲೇ ಪರಿಹಾರದ ಚೆಕ್ ನೀಡಿದ ಸಚಿವರು ಮನೆ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈ ವೇಳೆ ಶಾಸಕ ಸತೀಶ್ ಸೈಲ್ ಕೂಡ ಸಾಥ್ ಕೊಟ್ಟರು. ಹಾಸನ ಜಿಲ್ಲೆಯಲ್ಲಿ ಸುರಿತಿರುವಂತಹ ಮಹಾಮಳೆಯಿಂದಾಗಿ ಮೇಲಿಂದ ಮೇಲೆ ಗುಡ್ಡಗಳು ಬಾಯಿ ಬಿಡ್ತಾ ಇವೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಎಲ್ಲಂದರಲ್ಲಿ ಬೆಟ್ಟಗಳು ನೆಲ ಕಚ್ಚುತ್ತಾ ಇದ್ದು ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಅನಾಹುತ ಸಂಭವಿಸ್ತಾ ಇದೆ. ವಾಹನ ಸವಾರರು ಜೀವ ಭಯದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದು ಗುಡ್ಡ ಕುಸಿಯುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತವನ್ನು ತಪ್ಪಿದೆ. ದಾವಣಗೆರೆಯಲ್ಲಿ ಸತತ 4-5 ದಿನಗಳಿಂದ ಜಿಟಿ ಜಿಟಿ ಮಳೆಯಾಗ್ತಾ ಇದ್ದು 29ಕ್ಕೂ ಅಧಿಕ ಮನೆಗಳು ಕುಸಿದಿವೆ. ಜಿಟಿ ಜಿಟಿ ಮಳೆಯಿಂದ ಅತಿಯಾದ ತೇವಾಂಶಕ್ಕೆ ನೆಂದು ಮನೆಗಳಿಗೆ ಹಾನಿಯಾಗ್ತಾ ಇದೆ. ಕಂದಾಯ ಇಲಾಖೆಯಿಂದ ಸಮೀಕ್ಷೆ ಮುಂದುವರೆದಿದ್ದು ಹಳೆಯ ಮಣ್ಣಿನ ಮನೆಗಳಲ್ಲಿ ವಾಸ ಮಾಡದಂತೆ ಕಂದಾಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಮನೆ ಕಳ್ಕೊಂಡ ಜನರು ಶೀಘ್ರ ಪರಿಹಾರ ನೀಡುವಂತೆ ಆಗ್ರಹವನ್ನು ಮಾಡಿದ್ದಾರೆ. ರಾಜ್ಯಾದ್ಯಂತ ಮಳೆ ಆರ್ಭಟ ಜೋರಾಗಿದೆ. ಹುಬ್ಬಳ್ಳಿಯಲ್ಲಿ ಮುಂಜಾನೆಯಿಂದ ಮಳೆ ಮತ್ತೆ ಆರಂಭವಾಗಿದೆ. ರಾತ್ರಿ ಆಗಾಗ ಸುರಿತಾ ಇದ್ದಂತಹ ಮಳೆ ಈಗ ಮತ್ತೆ ಮುಂಜಾನೆಯಿಂದಲೇ ಅಬ್ಬರಿಸೋದಕ್ಕೆ ಶುರು ಮಾಡುತ್ತಿದೆ. ಕಳೆದ ಕೆಲ ದಿನಗಳಿಂದ ಸುರಿತಾ ಇರುವಂತಹ ಮಳೆಯಿಂದ ಹುಬ್ಬಳ್ಳಿ ಮತ್ತು ಸುತ್ತಮುತ್ತಲಿನ ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮೈಸೂರಿನ ಕಬಿನಿ ಹಾಗೂ ನುಗು ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ನದಿಗೆ ಬಿಡಲಾಗ್ತಾ ಇದೆ. ಕಪಿಲಾ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಕಬಿನಿ ಹಾಗೂ ನುಗು ಜಲಾಶಯಕ್ಕೆ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದರು. ತಗ್ಗು ಪ್ರದೇಶಗಳಾದ ನಂಜನಗೂಡು ಪಟ್ಟಣದ ಹಳ್ಳದಕೇರಿ ಶ್ರೀಕಂಠೇಶ್ವರ ದೇವಾಲಯದ ಸ್ನಾನಘಟ್ಟ ಬೊಕ್ಕಳ್ಳಿ ಕಡಜಟ್ಟಿ ಗ್ರಾಮಗಳಿಗೆ ಡಿಸಿ ಭೇಟಿ ಕೊಟ್ಟು ತುರ್ತು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಂಬೈನಲ್ಲಿ ಮತ್ತೆ ಮಳೆ ಆರಂಭವಾಗಿದೆ. ಇವತ್ತು ಬೆಳಗ್ಗೆ ಮುಂಬೈನ ಈಸ್ಟರ್ನ್ ಎಕ್ಸ್ಪ್ರೆಸ್ ಹೈವೇನಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಶುರುವಾಗಿದೆ. ರಾಜ್ಯದಲ್ಲಿ ಮಳೆ ಹೆಚ್ಚಾದಂತೆ ಡೆಂಗಿ ತಾಂಡವ ಮುಂದುವರೆದಿದೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 524 ಡೆಂಗಿ ಕೇಸ್ ಪತ್ತೆಯಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ 10,973 ಏರಿಕೆಯಾಗಿದೆ. ಈವರೆಗೆ ರಾಜ್ಯದಲ್ಲಿ 8 ಮಂದಿ ಡೆಂಗಿಯಿಂದ ಮೃತಪಟ್ಟಿದ್ದಾರೆ. ಡೆಂಗಿ ಪ್ರಕರಣ ಏರಿಕೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಲ್ಲಿ ಬೆಡ್ ಮೀಸಲನ್ನು ಇಡುವುದಕ್ಕೆ ಆರೋಗ್ಯ ಇಲಾಖೆ ಆದೇಶವನ್ನು ಕೊಟ್ಟಿದೆ. ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ 4 ಕುಡಿದು ಬಂದು ಬಟ್ಟೆ ಅಂಗಡಿಯಲ್ಲಿ ದಾಂಧಲೆಯನ್ನು ಮಾಡಿದ್ದಾರೆ. ಬಟ್ಟೆ ಅಂಗಡಿಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನು ಮಾಡಿದ್ದಾರೆ. ಈ ದೃಶ್ಯ ಅಂಗಡಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಿವಮೊಗ್ಗದ ಬುದ್ಧಾನಗರದಲ್ಲಿ ಯುವಕನೊಬ್ಬನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಕುಡಿದ ಮತ್ತಿನಲ್ಲಿ ಅನ್ವರ್ ಖಾನ್ ಲತೀಫ್ ಅಲಿಯಾಸ್ ಹುಬ್ಳಿ ಅನ್ನೋರು ಮಿಳಗಟ್ಟದ ತಿಲಕ್ ಅನ್ನೋನಿಗೆ ಚಾಕುವಿನಿಂದ ಇರಿದಿದ್ದಾರೆ. ಚಾಕು ಇರಿತಕ್ಕೆ ಒಳಗಾದ ತಿಲಕ್ ಹಾಗೂ ಆರೋಪಿ ಅನ್ವರ್ ಪರಿಚಯಸ್ಥರೇ. ಅನ್ವರ್ ಬಳಿಯಲ್ಲಿ 300 ರೂಪಾಯಿ ಸಾಲ ಪಡೆದಿದ್ದಂತ ತಿಲಕ್ ಹಣವನ್ನು ಕೊಟ್ಟಿರಲಿಲ್ಲವಂತೆ. ಹೀಗಾಗಿ ಕುಡಿದ ಮತ್ತಿನಲ್ಲಿ ತಿಲಕ್ಗೆ ಚಾಕುವಿನಿಂದ ಚುಚ್ಚಿದ್ದು ಮೆಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆರೋಪಿ ಅನ್ವರ್ ವಿರುದ್ಧ ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅನ್ವರ್ ವಿರುದ್ಧ ಈಗಾಗಲೇ 307 ಸೇರಿದಂತೆ ಹಲವು ಪ್ರಕರಣಗಳು ದಾಖಲಾಗಿವೆ ಎನ್ನಲಾಗಿದೆ. ಖಾಸಗಿ ಕಂಪನಿಗಳ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವಂತಹ ವಿಧೇಯಕ ವಿಚಾರದಲ್ಲಿ ಸರ್ಕಾರ ಯೂಟರ್ನ್ ಹೊಡೆದಿದೆ. ಕನ್ನಡಿಗರಿಗೆ ಖಾಸಗಿ ವಲಯದ ಸಂಸ್ಥೆಗಳು, ಕೈಗಾರಿಕೆಗಳು ಹಾಗೂ ಉದ್ದಿಮೆಗಳಲ್ಲಿ ಮೀಸಲಾತಿ ಕಲ್ಪಿಸುವ ಸಂಬಂಧ ಸಂಪುಟ ಅನುಮೋದನೆ ನೀಡಲಾಗಿದ್ದ ವಿಧೇಯಕವನ್ನು
ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ವಿಧೇಯಕಕ್ಕೆ ಉದ್ಯಮಿಗಳಿಂದ ಭಾರೀ ವಿರೋಧ ಹಿನ್ನೆಲೆಯಲ್ಲಿ ಇವತ್ತು ಮಂಡನೆ ಆಗಬೇಕಾಗಿದ್ದಂಥ ಮಸೂದೆಯನ್ನು ಸರ್ಕಾರ ತಡೆ ಹಿಡಿದಿದೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮತ್ತೊಮ್ಮೆ ಪರಾಮರ್ಶಿಸಿ ನಿರ್ಧಾರವನ್ನು ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಇವತ್ತು ಸಚಿವ ಸಂತೋಷ್ ಲಾಡ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಲಿದ್ದಾರೆ. ಮುಡಾ ಹಗರಣ, ವಾಲ್ಮೀಕಿ ಹಗರಣ ಸದ್ದು ಮಾಡ್ತಾ ಇರುವಾಗಲೇ ಇವತ್ತು ಸಂಜೆ ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಸಿಎಲ್ಪಿ ಸಭೆಗೆ ಮಂತ್ರಿಗಳು, ಶಾಸಕರು ಬರ್ತಾರೆ. ಶಾಸಕರನ್ನ ವಿಶ್ವಾಸಕ್ಕೆ ತಗೊಳ್ಳುವುದು ಸಭೆಯ ಪ್ರಮುಖ ಅಜೆಂಡಾವಾಗಿದ್ದು ಶಾಸಕರಿಗೆ ಒಗ್ಗಟ್ಟಿನ ಮಂತ್ರ ಜಪಿಸುವಂತೆ ಸಿಎಂ ಸಲಹೆಯನ್ನ ಕೊಡಲಿದ್ದಾರೆ. ಕಲಾಪದಲ್ಲಿ ವಿರೋಧ ಪಕ್ಷದವರ ಟೀಕೆಗಳಿಗೆ ಒಗ್ಗಟ್ಟಿನಲ್ಲಿ ಉತ್ತರ ಕೊಡಬೇಕು ಅಂತೇಳಿ ಕಿವಿಮಾತು ಶಾಸಕರಿಗೆ ಸಿಗಲಿದೆ. ಕಾಂಗ್ರೆಸ್ ಶಾಸಕಾಂಗ ಸಭೆ ಸಂಜೆ 6 ಗಂಟೆಗೆ ನಗರದ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನಡೆಯಲಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಸಂಬಂಧ ಇವತ್ತು ಮಾಜಿ ಸಚಿವ ನಾಗೇಂದ್ರ ಇಡಿ ಕಸ್ಟಡಿ ಅಂತ್ಯವಾಗಲಿದೆ. ಇವತ್ತು ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಇನ್ನು ಶಾಸಕ ದದ್ದಲ್ ಸಂಬಂಧಿ ಕಾರ್ತಿಕ್ ಹಾಗೂ ಆಂಜನೇಯಗೆ ಜಮೀನು ಮಾರಿದ್ದ ಲಕ್ಷ್ಮೀದೇವಿಯನ್ನ ಇವತ್ತು ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಲಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದೆ. ನಿಗಮದ ಹಣವನ್ನು ಚುನಾವಣೆಯಲ್ಲಿ ಮದ್ಯ ಖರೀದಿಗೆ ಬಳಸಿದ್ದಾರೆ ಅಂತ ಉಲ್ಲೇಖವನ್ನು ಮಾಡಿದೆ. ಈ ಪ್ರಕರಣದಲ್ಲಿ ಸುಮಾರು 90 ಕೋಟಿ ರೂಪಾಯಿಗಳಷ್ಟು ಅಕ್ರಮ ಮಾಡೋದಕ್ಕೆ 18 ನಕಲಿ ಬ್ಯಾಂಕ್ ಖಾತೆಗಳನ್ನು ಬಳಸಿದ್ದಾರೆ. ಈ ಹಣವನ್ನು ಲೋಕಸಭಾ ಚುನಾವಣೆಯಲ್ಲಿ ಮದ್ಯ ಖರೀದಿ ಹಾಗೂ ಐಷಾರಾಮಿ ಕಾರ್ ಖರೀದಿ ಮಾಡೋದಕ್ಕೆ ಬಳಕೆ ಮಾಡಿರುವುದು ಬೆಳಕಿಗೆ ಬಂದಿದೆ ಅಂತ ಇಡಿ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಅಕ್ರಮ ಹಣ ವರ್ಗಾವಣೆ ಕುರಿತಂತೆ ಪ್ರತಿಪಕ್ಷ ನಾಯಕರ ಚರ್ಚೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಉತ್ತರವನ್ನು ಕೊಡಲಿದ್ದಾರೆ. ವಿಧಾನಸಭೆಯ ಕಲಾಪ ಬೆಳಗ್ಗೆ 10:00 ಆರಂಭವಾಗಲಿದ್ದು ಬಾಕಿ ಉಳಿದ ಸದಸ್ಯರಿಂದ ಚರ್ಚೆ ಮುಕ್ತಾಯ ಬಳಿಕ ಸಿಎಂ ಉತ್ತರವನ್ನು ಕೊಡಲಿದ್ದಾರೆ. ಕಳೆದ 2 ದಿನಗಳಿಂದ ವಾಲ್ಮೀಕಿ ನಿಗಮದಲ್ಲಿನ ಅಕ್ರಮ ಹಣ ವರ್ಗಾವಣೆ, ಎಸ್ಐಟಿ ತನಿಖೆ ಮತ್ತು ಪ್ರಕರಣವನ್ನು ಸಿಬಿಐ ತನಿಖೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಸದಸ್ಯರು ಆಗ್ರಹವನ್ನು ಮಾಡಿದರು. ಪ್ರತಿಪಕ್ಷಗಳ ಈ ಎಲ್ಲ ಸದಸ್ಯರ ಮಾತನ್ನು ಸದನದಲ್ಲಿ ಸಿಎಂ ಆಲಿಸಿದರು. ಇವತ್ತು ಅದಕ್ಕೆಲ್ಲ ತಕ್ಕ ಪ್ರತ್ಯುತ್ತರ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆಯ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ಹಾಗೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿರುವಂತಹ ಬಿಜೆಪಿ ತಮ್ಮ ಹೋರಾಟವನ್ನು ತೀವ್ರಗೊಳಿಸಿದೆ. ಇವತ್ತು ವಿಧಾನಸಭೆ ಕಲಾಪ ಆರಂಭಕ್ಕೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಶಾಸಕರ ನಿಯೋಗ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದೆ. ಬೆಳಗ್ಗೆ 10 ಗಂಟೆಗೆ ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧದವರೆಗೆ ತೆರಳಿ ಮುತ್ತಿಗೆ ಹಾಕೋದ್ರ ಮೂಲಕ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಪ್ರಧಾನಿ ಮೋದಿ ಇವತ್ತು ಸಂಜೆ ದೆಹಲಿಯ ಬಿಜೆಪಿ ಕಚೇರಿಗೆ ಭೇಟಿಯನ್ನ ನೀಡಲಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಯನ್ನ ಭೇಟಿ ಮಾಡ್ತಾರೆ. ಕ್ಲರ್ಕ್, ಪಿಯೋನ್ಗಳು ಹಾಗೂ ಇತರೆ ಕೆಲಸಗಾರರನ್ನ ಮೋದಿ ಮಾತನಾಡಿಸಲಿದ್ದಾರೆ. ಪುರಿ ಜಗನ್ನಾಥ ದೇವಾಲಯದ ಆಡಳಿತ ಮಂಡಳಿಯು ದೇವಾಲಯದ ರತ್ನ ಭಂಡಾರದ ಒಳಕೋಣೆಯನ್ನ ಇವತ್ತು ಮತ್ತೆ ತೆರೆಯಲಿದೆ. ವಿಗ್ರಹ ಚಿನ್ನಾಭರಣಗಳನ್ನ ತಾತ್ಕಾಲಿಕ ಉಗ್ರಾಣಕ್ಕೆ ಸ್ಥಳಾಂತರವನ್ನು ಮಾಡಲಾಗಿದೆ. 46 ವರ್ಷಗಳ ಬಳಿಕ ಕಳೆದ ಭಾನುವಾರ ರತ್ನ ಭಂಡಾರವನ್ನು ಓಪನ್ ಮಾಡಲಾಗಿತ್ತು. ಆದರೆ ದೈನಂದಿನ ಪೂಜೆಗೆ ಬಳಸುವಂತಹ ಆಭರಣ ಇಡುವಂತಹ ಹೊರಕೋಣೆಯ ಆಭರಣ ಮಾತ್ರ ಸ್ಥಳಾಂತರವನ್ನು ಮಾಡಲಾಗಿತ್ತು. ಈಗಾಗಲೇ ಜಗನ್ನಾಥ ದೇವಾಲಯದಲ್ಲಿ 1,000 ಭಕ್ತರು ಆಗಮಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಜಿಟಿ ಮಾಲ್ನಲ್ಲಿ ಪಂಚೆ ಧರಿಸಿದ್ದಕ್ಕೆ ರೈತನಿಗೆ ಮಾಲ್ ಪ್ರವೇಶ ನಿರಾಕರಣೆ ಮಾಡಿ ಅಪಮಾನವನ್ನು ಮಾಡಲಾಗಿತ್ತು. ಹೀಗಾಗಿ ಮಾಲ್ ಮಾಲೀಕರು ಮತ್ತು ಸೆಕ್ಯೂರಿಟಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ರೈತ ಫಕೀರಪ್ಪ ಅವಮಾನ ಮಾಡಲಾಗಿದೆ ಅಂತ ಧರ್ಮರಾಜಗೌಡ ಅವರು ಕೆಪಿ ಅಗ್ರಹಾರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಮಾಲ್ನ ಮಾಲೀಕರು ಹಾಗೂ ಸೆಕ್ಯೂರಿಟಿ ಅರುಣ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ದೂರಿನಲ್ಲಿ ತಿಳಿಸಿದ್ದಾರೆ. ದೂರು ಪಡೆದು ಕೆಪಿ ಅಗ್ರಹಾರ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ಮಾಡೋದಾಗಿ ಕಾಂಗ್ರೆಸ್ ಗ್ಯಾರಂಟಿ ಭರವಸೆಗಳನ್ನು ಕೊಟ್ಟಿತ್ತು. ಅದರಂತೆ 1 ಲಕ್ಷ ರೂಪಾಯಿವರೆಗಿನ ಕೃಷಿ ಸಾಲವನ್ನು ಇವತ್ತಿನಿಂದ ಮನ್ನಾ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಸಿಎಂ ರೇವಂತ್ ರೆಡ್ಡಿ ಘೋಷಣೆಯನ್ನು ಮಾಡಿದ್ದಾರೆ. ರೈತರ ಮೇಲಿನ ಸಾಲದ ಹೊರೆಯನ್ನು ತಗ್ಗಿಸೋದಕ್ಕೆ ಕೃಷಿ ಸಾಲ ಮನ್ನಾ ಮಾಡುವ ಸರ್ಕಾರದ ಭರವಸೆಯಂತೆ 7,000 ಕೋಟಿ ಬಿಡುಗಡೆಯನ್ನು ಮಾಡಲಾಗುತ್ತೆ. ಹಂತ ಹಂತವಾಗಿ 1 ಲಕ್ಷ ಹಣ ಸಾಲ ಮಾಡಿರುವಂತಹ ರೈತರ ಖಾತೆಗೆ ಸೇರಲಿದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕೊರೋನಾ ಸೋಂಕಿಗೆ ಒಳಗಾಗಿದ್ದಾರೆ. 81 ವರ್ಷದ ಜೋ ಬೈಡನ್ರಿಗೆ COVID-19 ದೃಢಪಟ್ಟಿದ್ದು ಈ ಕುರಿತು ವೈಟ್ ಹೌಸ್ ಮಾಹಿತಿಯನ್ನು ಕೊಟ್ಟಿದೆ. ಲಾಸ್ ವೇಗಾಸ್ನಲ್ಲಿ ಪ್ರಚಾರದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಜ್ವರ ಹೆಚ್ಚಾದಾಗ ಟೆಸ್ಟ್ ಮಾಡಿಸಿದ್ದು ರಿಪೋರ್ಟ್ನಲ್ಲಿ ಕೊರೋನಾ ಕನ್ಫರ್ಮ್ ಆಗಿದೆ.
ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪೊಲೀಸರು ಒಂದೂ ಸಾಕ್ಷ್ಯವನ್ನ ಮಿಸ್ ಮಾಡದ ರೀತಿಯಲ್ಲಿ ಎಲ್ಲವನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ದರ್ಶನ್ ನ್ಯಾಯಾಂಗ ಬಂಧನ ಇವತ್ತಿಗೆ ಅಂತ್ಯವಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಂದು ಕಡೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ, ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಈ ಮಧ್ಯದಲ್ಲಿ ನ್ಯಾಯಾಂಗ ಬಂಧನ ಇವತ್ತು ಅಂತ್ಯವಾಗುತ್ತೆ. ಹಾಗಾಗಿ ನ್ಯಾಯಾಂಗ ಬಂಧನ ವಿಸ್ತರಣೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕೊಲೆ ಕೇಸ್ನ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ನ್ಯಾಯಾಂಗ ಬಂಧನ ಅವಧಿ 17 ಆರೋಪಿಗಳದ್ದು ಇವತ್ತು ಅಂತ್ಯವಾಗುತ್ತೆ. ಈಗ ಮತ್ತೆ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಹಾಗಾಗಿ ನ್ಯಾಯಾಂಗ ಬಂಧನ ವಿಸ್ತರಣೆ ಬಹುತೇಕ ಕನ್ಫರ್ಮ್. ನಟ ದರ್ಶನ್ ಸೇರಿದಂತೆ 17 ಆರೋಪಿಗಳ ಭವಿಷ್ಯ ಇವತ್ತು ಮತ್ತೆ ನಿರ್ಧಾರವಾಗುತ್ತೆ. ಎಕ್ಸ್ಪೆಕ್ಟೇಷನ್ ಇರೋದು ಮತ್ತೆ ಜುಡಿಷಿಯಲ್ ಕಸ್ಟಡಿನೇ ಕಂಟಿನ್ಯೂ ಆಗುತ್ತೆ ಅಂಥೇಳಿ. ತಕರಾರನ್ನ ಸಲ್ಲಿಸೋದಕ್ಕೆ ಪೊಲೀಸರು ಒಂದಿಷ್ಟು ವರದಿಗಳನ್ನ ಸಿದ್ಧ ಮಾಡ್ಕೊಂಡಿದ್ದಾರೆ. ಏನಕ್ಕೆ ತಕರಾರು ಸಲ್ಲಿಸೋದಕ್ಕೆ ಈ ಹಂತದಲ್ಲಿ ಹಲವು ಅಂಶಗಳನ್ನ ಉಲ್ಲೇಖಿಸಿ ಒಂದು ರಿಪೋರ್ಟ್ ಅನ್ನ ಪೊಲೀಸರು ರೆಡಿ ಮಾಡಿದ್ದಾರೆ. ಹಾಗಾದ್ರೆ ಆ ವರದಿಯಲ್ಲಿ ಏನಿದೆ, ಪೊಲೀಸರು ತಕರಾರು ಅಂತ ಹೇಳಿ ಏನೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಯಾವೆಲ್ಲ ಸಾಕ್ಷಿಗಳನ್ನ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ, ಆ ಬಗ್ಗೆ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ಒಂದ್ ಕಡೆ ಕೊಲೆ ಕೇಸ್ನ ತನಿಖೆ, ಇನ್ನೊಂದ್ ಕಡೆ ಇವತ್ತು ಜುಡಿಷಿಯಲ್ ಕಸ್ಟಡಿ ಅಂತ್ಯವಾಗ್ತಿದೆ, ಮತ್ತೆ ಅವ್ರನ್ನೆಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಮತ್ತೊಂದ್ ಕಡೆ ಮನೆ ಊಟ ಬೇಕು ಅಂತ ಕೇಳಿದ್ರಲ್ಲ, ಆ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಇನ್ನು ಸ್ವಾಮಿ ಕೊಲೆ ಕೇಸ್ ತನಿಖೆ ಹಂತದಲ್ಲಿ ಇದೆ. ಎಲ್ಲಾ ಸಾಕ್ಷಿಗಳಲ್ಲೂ ಕೂಡ ದರ್ಶನ್ ಪಾತ್ರಕ್ಕೆ ಪೊಲೀಸರಿಗೆ ಪ್ರಬಲವಾದಂತ ಸಾಕ್ಷ್ಯ ಇದೆ. ಅಂದ್ರೆ ಈ ಕೊಲೆ ಕೇಸಲ್ಲಿ ಅವ್ರ ಕೈವಾಡ ಏನಿದೆ, ಫಿಂಗರ್ ಪ್ರಿಂಟ್ ಇಂದ ಹಿಡಿದು ಪ್ರತಿಯೊಂದು ಸಾಕ್ಷಿಗಳನ್ನ ಪೊಲೀಸರು ವೆರಿಫಿಕೇಶನ್ ಮಾಡಿದಂತ ಟೈಮ್ನಲ್ಲಿ ದರ್ಶನ್ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ವಿಜುವಲ್ ಅಲ್ಲಿ ಅವರಿದ್ದಾರೆ, CCTV ಫುಟೇಜ್ ಅಲ್ಲಿ ಅವರಿದ್ದಾರೆ, ಮೊಬೈಲ್ ಅಲ್ಲಿ ಕ್ಯಾಪ್ಚರ್ ಮಾಡಿದಂತ ವಿಡಿಯೋದಲ್ಲೂ ಕೂಡ ದರ್ಶನ್ ಹಲ್ಲೆ ಮಾಡುವಂತ ದೃಶ್ಯಗಳು ಇದಾವೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಪ್ರತಿಯೊಂದು ಸಣ್ಣ ಸಾಕ್ಷಿಗಳನ್ನು ಕೂಡ ಮಿಸ್ ಮಾಡಿಲ್ಲ, ಅದರಲ್ಲಿ ದರ್ಶನ್ ಪಾಲ್ಗೊಂಡಿರೋದು ಕೂಡ ಕನ್ಫರ್ಮ್ ಆಗಿದೆ ಪೊಲೀಸರಿಗೆ ಅಂತ ಗೊತ್ತಾಗಿದೆ ಸಾಕ್ಷಿಗಳ ವಿಷಯ. ಹಾಗಾಗಿ ಸಾಕ್ಷಿಗಳ ಮೇಲೆ ದರ್ಶನ್ ಪ್ರಭಾವ ಬೀರುವಂತ ಸಾಧ್ಯತೆ ಇರುತ್ತೆ. ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡ್ತೀವಿ, ಎಲ್ಲ ಆರೋಪಗಳಿಗೆ ನಾವು ದಾಖಲೆಯನ್ನ ಕೊಡ್ತೀವಿ. ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಈ ಅಂಶಗಳನ್ನ ಇಟ್ಕೊಂಡು ಪೊಲೀಸರು ಮನವಿಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಒಂದ್ ಕಡೆ ನ್ಯಾಯಾಂಗ ಬಂಧನ ಇವತ್ತು ಆಲ್ಮೋಸ್ಟ್ ವಿಸ್ತರಣೆ ಆಗುತ್ತೆ ಇಲ್ಲ ಅಂತಲ್ಲ, ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಕೊಡ್ತಿರುವಂತ ವರದಿಯ ಅಂಶಗಳೇನು, ಮತ್ತೊಂದ್ ಕಡೆ ಜೈಲೂಟದ ವಿಚಾರಣೆ ಕೂಡ ಇವತ್ತೇ ನಡೆಯುತ್ತೆ, ಏನಾಗ್ಬಹುದು ಭವಿಷ್ಯ? ಶರ್ಮಿತಾ, ಇವತ್ತು ದರ್ಶನ್ ಪಾಲಿಗೆ ಒಂದು ಮಹತ್ವದ ದಿನ ಅಂತಾನೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ದರ್ಶನ್ ಮತ್ತೆ ಉಳಿದ 17 ಆರೋಪಿಗಳ ಒಂದು ನ್ಯಾಯಾಂಗ ಬಂಧನದ ಅವಧಿ ಏನಿದೆ ಇವತ್ತು ಅಂತ್ಯ ಆಗ್ತಾ ಇರೋದು. ಆದ್ರಿಂದ ಇವತ್ತು ಆ ಎಲ್ಲ ಆರೋಪಿಗಳನ್ನ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಜೈಲು ಅಧಿಕಾರಿಗಳು ಕೋರ್ಟ್ ಮುಂದೆ ಒಂದು ಹಾಜರನ್ನು ಪಡಿಸ್ತಾರೆ. ಮತ್ತೆ ಇವತ್ತು ಹಾಜರುಪಡಿಸಿ ಪುನಃ ಅವರನ್ನ ಏನು 14 ದಿನಗಳ ಕಾಲ ಒಂದು ಕಸ್ಟಡಿಗೆ ಪಡೆಯೋದಕ್ಕೂ ಕೂಡ ಒಂದು ಸಿದ್ಧತೆಗಳನ್ನ 14 ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನದ ಒಂದು ಅವಧಿಗೆ ವಿಸ್ತರಿಸೋದಕ್ಕೂ ಕೂಡ ಈಗ ಪೊಲೀಸರು ಒಂದು ಮನವಿಯನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಈಗ ಅಗತ್ಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಕೆಲವು ಕಾರಣಗಳನ್ನು ಕೂಡ ಪೊಲೀಸರು ರೆಡಿ ಮಾಡಿರುವಂಥದ್ದು, ಅಂದ್ರೆ ಈ ಒಂದು ಪ್ರಕರಣದ ತನಿಖೆ ಇನ್ನೂ ಕೂಡ ತನಿಖಾ ಹಂತದಲ್ಲಿದೆ. ಇನ್ನೂ ಸಾಕಷ್ಟು ಒಂದು ಆಯಾಮಗಳನ್ನು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಇನ್ನೂ ಸಾಕಷ್ಟು ಮಂದಿಯ ಒಂದು ಹೇಳಿಕೆಗಳನ್ನು ಪಡಿಬೇಕು, ಮತ್ತೆ ಏನು ಸಾಕ್ಷಿಗಳನ್ನು ಸಂಗ್ರಹ ಮಾಡಬೇಕು, ಮತ್ತೆ ಈಗಾಗಲೇ ಸಂಗ್ರಹ ಆಗಿರುವಂತಹ ಒಂದು ಸಾಕ್ಷಿಗಳೇನಿದೆ ಅವುಗಳ ಒಂದು FSL ರಿಪೋರ್ಟ್ ಅನ್ನ ಪಡ್ಕೊಳ್ಬೇಕು, ಮತ್ತೆ ಅವುಗಳ ಪರಿಶೀಲನೆ ಆಗಬೇಕು. ಮತ್ತೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಏನು ಆರೋಪಿಗಳಿದ್ದಾರೆ, ಇವರು ದೊಡ್ಡ ಮಟ್ಟದ ಒಂದು ಅಭಿಮಾನಿ ಬಳಗವನ್ನ ಹೊಂದಿರೋದ್ರಿಂದ ಈ ಒಂದು ಪ್ರಕರಣಕ್ಕೆ ಅವರು ಕೂಡ ಒಂದು ಏನು ಸಾಕ್ಷಿಗಳ ಮೇಲೆ ಒಂದು ಪ್ರಭಾವ ಬೀರಬಹುದು. ಮತ್ತೆ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಸಾಕ್ಷಿಗಳನ್ನು ನಾಶಪಡಿಸೋದಕ್ಕೆ ಕೂಡ ಒಂದು ಪ್ರಯತ್ನ ಪಟ್ಟಿರೋದ್ರಿಂದ ಮುಂದೆ ಇವರು ಹೊರಗಡೆ ಬಂದರೆ ಅಥವಾ ಜಾಮೀನು ಏನಾದರೂ ಸಿಕ್ಕಿದ್ರೆ ಆ ಸಂದರ್ಭದಲ್ಲಿ ಕೂಡ ಒಂದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಮತ್ತೆ ಈಗಾಗಲೇ ಏನು CCTV ಫುಟೇಜ್ ಇರ್ಬೋದು, ಮತ್ತೆ ಬೇರೆ ಬೇರೆ ಒಂದು ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಿ ಈಗ FSLಗೂ ಕೂಡ ರವಾನೆ ಮಾಡಿದರೆ ಅವುಗಳ ವರದಿ ಬಂದ ನಂತರ ಅವುಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ನಂತರ ಅದನ್ನು ಚಾರ್ಜ್ ಶೀಟನ್ನು ಒಂದು ರೆಡಿ ಮಾಡಬೇಕಾಗುತ್ತೆ. ಈಗಾಗಲೇ ತನಿಖಾ ಹಂತದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದು ಈಗ ಚಾರ್ಜ್ ಶೀಟ್ ತಯಾರಿ ಮಾಡುವಂತ ಕೆಲಸವೂ ಕೂಡ ನಡೀತಾ ಇರೋದ್ರಿಂದ ಆರೋಪಿಗಳಿಗೆ ಒಂದು ಜಾಮೀನು ಆಗಲಿ ಅಥವಾ ಅವರಿಗೆ ಒಂದು ರಿಲೀಫ್ ಕೊಡೋದಾಗಲಿ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಒಂದು ಮನವಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಈಗ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಶರ್ಮಿತಾ. ಮತ್ತು ದರ್ಶನ್ ಪಾಲಿಗೆ ಮಹತ್ವದ ದಿನ ಅಂತ ಮುನಿರಾಜು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮತ್ತೊಂದು ಕಾರಣ ಅಂತಂದ್ರೆ
ನನಗೆ ಜೈಲೂಟ ಹೋಗ್ತಾ ಇಲ್ಲ, ಮನೆಯೂಟ ಬೇಕು, ಇದಕ್ಕೆ ಅನುಮತಿಯನ್ನ ಕೋರ್ಟ್ ಕೊಡಬೇಕು ಅಂತೇಳಿ ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಒಂದು ಅರ್ಜಿಯನ್ನ ಹಾಕಿದ್ರಲ್ಲ, ಆ ಅರ್ಜಿಯ ವಿಚಾರಣೆ ಇವತ್ತು ಬರುತ್ತೆ. ಮನೆಯೂಟಕ್ಕೆ ಕೋರ್ಟ್ ಹಾಗಾದ್ರೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ರೆ ಮನೆಯ ಅನ್ನಭಾಗ್ಯ ದರ್ಶನ್ರಿಗೆ ಸಿಗುತ್ತೆ. ಮನೆ ಊಟ ಅಷ್ಟೇ ಅಲ್ಲ, ಹಾಸಿಗೆ ಬೇಕು, ದಿಂಬು ಬೇಕು, ತನಗೆ ಓದೋದಕ್ಕೆ ಪುಸ್ತಕ ಬೇಕು ಅಂತ ಹೇಳಿ ಅರ್ಜಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಈ ಅರ್ಜಿಯ ವಿಚಾರಣೆ ಬೆಳಗ್ಗೆ 11 ಗಂಟೆಗೆ ಹೈಕೋರ್ಟ್ ಪೀಠದಲ್ಲಿ ಬರುತ್ತೆ. ಈಗ ಪೊಲೀಸರ ರಿಪೋರ್ಟ್ ಅನ್ನ ಕೇಳಿತ್ತು ಕೋರ್ಟ್ ಕೊಡಬಹುದಾ ಏನು ಅಂತ ಹೇಳಿ. ದರ್ಶನ್ಗೆ ಕೊಡ್ತಾ ಇದ್ದಂತ ಮೆನು ಬಗ್ಗೆನೂ ಕೂಡ ವರದಿಯನ್ನ ರೆಡಿ ಮಾಡಲಾಗಿದೆ. ಜೈಲಿನ ಅಧಿಕಾರಿಗಳು ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಅವ್ರಿಗೆ ಬೆಳಿಗ್ಗೆ ಏನ್ ಕೊಡ್ತಾ ಇದ್ರು, ಮಧ್ಯಾಹ್ನ ಏನ್ ಕೊಡ್ತಾ ಇದ್ರು, ಸಂಜೆ ಅಂದ್ರೆ ರಾತ್ರಿ ಊಟಕ್ಕೆಲ್ಲ ಏನ್ ಕೊಡ್ತಾ ಇದ್ರು ಅಂತ ಹೇಳಿ ವರದಿಯನ್ನ ನೀಡಲಾಗಿದೆ. ಈಗ ಅನ್ನಭಾಗ್ಯದ ಭವಿಷ್ಯ ಇವತ್ತೇ ನಿರ್ಧಾರವಾಗುತ್ತೆ. ಆ ಟೆನ್ಷನ್ ಅಲ್ಲಿ ಮೊನ್ನೆಯಿಂದ ದರ್ಶನ್ ಇದ್ರು, ಜೈಲೂಟ ಹೋಗ್ತಾ ಇಲ್ಲ, ಹೇಳಿ ಕೇಳಿ ಸೆಲೆಬ್ರಿಟಿ ಬೇಕಾದನ್ನ ತಿಂತಾ ಇದ್ರು. ಬಟ್ ಜೈಲಿಗೆ ಹೋದ್ಮೇಲೆ ಏಕಾಏಕಿ ತೂಕ ಎಲ್ಲ ಇಳಿದು ಹೋಗ್ಬಿಟ್ಟಿದೆ ಅಂತ ಹೇಳಲಾಗ್ತಾ ಇತ್ತಲ್ಲ, ಹಾಗಾಗಿ ಮನೆ ಊಟ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಒಂದ್ ಸೆಕೆಂಡ್ ಲೈನ್ ಅಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಸೆಲೆಬ್ರಿಟಿ ಆಗಿರೋ ಕಾರಣಕ್ಕೆ ಒಂದಿಷ್ಟು ಪೌಷ್ಟಿಕ ಆಹಾರಗಳು ತನಗ್ ಬೇಕು ಅಂತೇಳಿ ತಮ್ಮ ವಕೀಲರ ಮೂಲಕ ದರ್ಶನ್ ಕೋರ್ಟಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ರು. ಸೊ ಚರ್ಚೆಗಳು ನಡೀತಾ ಇತ್ತು, ಅಕಸ್ಮಾತ್ ಮನೆ ಊಟ ತರಿಸ್ಕೊಟ್ರೆ ಸರ್ಕಾರಕ್ಕೂ ಕೂಡ ಒಂದು ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಅಂತ ಹೇಳಿ, ಅವಕಾಶಗಳು ಸಿಗುವಂತ ಚಾನ್ಸಸ್ ಮನೆ ಊಟದ್ದು. ಶರ್ಮಿತಾ, ಇವತ್ತು ದರ್ಶನ್ ಸಲ್ಲಿಸಿರುವಂತ ಒಂದು ಅರ್ಜಿ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ. ಏನು ಮನೆಯಿಂದ ಊಟ ಮನೆ ಊಟ ಬೇಕು, ಮತ್ತೆ ಪುಸ್ತಕ ಮತ್ತೆ ಪೇಪರ್ ಇರ್ಬೋದು, ಮತ್ತೆ ಹಾಸಿಗೆಯನ್ನ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ಈಗ ದರ್ಶನ್ ಪರ ವಕೀಲರಿಗೆ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈಗ ಈ ಒಂದು ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೀತಾ ಇರೋದ್ರಿಂದ ಈಗಾಗಲೇ ಹೈಕೋರ್ಟ್ ಕೂಡ ಏನು ಜೈಲು ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿರೋದು, ಜೈಲು ನಿಯಮಾವಳಿಗಳ ಪ್ರಕಾರ ಅವರಿಗೆ ಒಂದು ಯಾವ ರೀತಿಯ ಒಂದು ಫೆಸಿಲಿಟಿಯನ್ನು ಕೊಡೋದಕ್ಕೆ ಅವಕಾಶ ಇದೆಯಾ ಇಲ್ವ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಕೊಡಬೇಕು ಅಂತೇಳಿ ಕಳೆದ ಬಾರಿ ವಿಚಾರಣೆ ವೇಳೆ ಒಂದು ಸೂಚನೆ ಕೊಟ್ಟಿತ್ತು. ಆ ಸಲುವಾಗಿ ಈಗ ಜೈಲು ಅಧಿಕಾರಿಗಳು ಕೂಡ ಒಂದು ವರದಿಯನ್ನು ರೆಡಿ ಮಾಡಿದ್ದಾರೆ. ಅಂದರೆ ಈವರೆಗೆ ಜೈಲಿನಲ್ಲಿ ದರ್ಶನ್ಗೆ ಕೊಟ್ಟಿರುವಂಥ ಒಂದು ಊಟದ ಮೆನು ಏನಿದೆ ಆ ಒಂದು ಮೆನು ಇರ್ಬೋದು, ಮತ್ತು ನಾರ್ಮಲ್ ಆಗಿ ಎಲ್ಲ ಒಂದು ಆರೋಪಿ ಮತ್ತು ಕೈದಿಗಳಿಗೆ ಜೈಲಿನಲ್ಲಿ ಯಾವ ರೀತಿಯಾದ ಒಂದು ಊಟ ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ದಿನನಿತ್ಯದ ಮೆನು ಏನಿದೆ ಆ ಒಂದು ಮೆನುವಿನ ಒಂದು ವರದಿ ರಿಪೋರ್ಟ್ ಕೊಡ್ತಾರೆ, ಮತ್ತು ಈವರೆಗೆ ಜೈಲಿನಲ್ಲಿ ದರ್ಶನ್ಗೆ ಆರೋಗ್ಯ ಏನಾದರೂ ಕೆಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಏನು ಟ್ರೀಟ್ಮೆಂಟ್ ಏನು ಕೊಟ್ಟಿದ್ದಾರೆ ಆ ಒಂದು ಟ್ರೀಟ್ಮೆಂಟ್ ಮತ್ತು ತಪಾಸಣೆ ವರದಿಯನ್ನು ಕೊಡ್ತಾರೆ, ಮತ್ತು ಈ ಎಲ್ಲ ಒಂದು ಜೈಲು ನಿಯಮಾವಳಿಗಳು ಏನು ಹೇಳುತ್ತೆ ಆ ಒಂದು ನಿಯಮಾವಳಿಗಳ ಒಂದು ಪಟ್ಟಿಯನ್ನು ಕೂಡ ಇವತ್ತು ಜೈಲು ಅಧಿಕಾರಿಗಳು ಇವತ್ತು ಕೋರ್ಟ್ಗೆ ಕೊಡ್ತಾರೆ. ಆ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಏನು ದರ್ಶನ್ ಪರ ವಕೀಲರು ಕೂಡ ಒಂದು ವಾದವನ್ನು ಮಂಡಿಸ್ತಾರೆ. ನಂತರ ಏನು ಈಗಾಗಲೇ ಸರ್ಕಾರದ ಪರವಾಗಿ ಏನು ಇವರು ಪ್ರಸನ್ನ ಕುಮಾರ್ ಒಂದು ಎಸ್ ಪಿ ಪಿ ಆಗಿದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಒಂದು ವಾದವನ್ನು ಮಂಡಿಸಿ ಆರೋಪಿಗೆ ಏನಾದರೂ ಸವಲತ್ತುಗಳನ್ನು ಕೊಟ್ಟರೆ ಅದು ಮುಂದೆ ಯಾವ ರೀತಿ ಪರಿಣಾಮ ಬೀರ್ಬೋದು, ಮತ್ತು ಇತರ ಆರೋಪಿಗಳು ಕೂಡ ಈ ಒಂದು ಸವಲತ್ತನ್ನು ನಮಗೂ ಕೂಡ ಕಲ್ಪಿಸಬೇಕು ಅಂತೇಳಿ ಒಂದು ವೇಳೆ ಏನಾದರೂ ಅವರು ಕೂಡ ಜೈಲು ಅಧಿಕಾರಿಗಳ ಬಳಿ ಒಂದು ಮನವಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಈ ಎಲ್ಲ ಒಂದು ಸಾಧಕ ಬಾಧಕಗಳನ್ನು ಮತ್ತು ಏನು ವಾದವನ್ನು ಒಂದು ಇವತ್ತು ಕೋರ್ಟಲ್ಲಿ ಮಂಡಿಸುವಂಥ ಸಾಧ್ಯತೆ ಇದೆ. ಆ ಸಲುವಾಗಿ ಇವತ್ತು ದರ್ಶನ್ಗೆ ಏನು ಜೈಲು ಮನೆ ಊಟ ಪಡೆಯೋದಕ್ಕೆ ಒಂದು ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದು ಕುತೂಹಲ ಉಂಟು ಮಾಡಿದ್ದು. ಇವತ್ತು ಹೈಕೋರ್ಟ್ನಲ್ಲಿ ಯಾವ ರೀತಿ ಒಂದು ವಿಚಾರಣೆ ಆಗುತ್ತೆ, ಮತ್ತೆ ಏನೆಲ್ಲ ಒಂದು ಅಂಶಗಳು ಇವತ್ತು ಹೊರಗಡೆ ಬರುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಕನ್ನಡಿಗರ ಉದ್ಯೋಗ ಮೀಸಲಾತಿ ವಿಧೇಯಕನ ಮಂಡನೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇತ್ತು, ರೋಷಾವೇಶವಾಗಿ ಮುನ್ನುಗ್ಗಿಬಿಡುತ್ತೆ ಸರ್ಕಾರ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಏಕಾಏಕಿ ವಿಧೇಯಕಕ್ಕೆ ತಡೆಯನ್ನ ನೀಡಲಾಗಿದೆ, ತಾತ್ಕಾಲಿಕ ಬ್ರೇಕ್ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಮತ್ತೊಮ್ಮೆ ಪರಿಶೀಲನೆ ನಾವು ಮಾಡ್ತೀವಿ, ಅದಾದ್ಮೇಲೆ ವಿಧೇಯಕವನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದೆ. ಮೀಸಲಾತಿ ಮಾತನಾಡಿ ಈಗ ಸರ್ಕಾರ ಯೂ ಟರ್ನ್ ಹೊಡೆದಿದೆ. ಅನುಮೋದನೆ ನೀಡಿದಂತ ವಿಧೇಯಕಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನ ಹಾಕಲಾಗಿದೆ, ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನ ಮಾಡಲಾಗುತ್ತೆ ಅಂತ ಸರ್ಕಾರ ಈಗ ಹೇಳ್ತಾ ಇದೆ. ಸರ್ಕಾರ ಈ ಬಿಲ್ ಅನ್ನ ಜಾರಿಗೊಳಿಸುತ್ತೆ ಅಂತ ಗೊತ್ತಾಗಿದ್ದೇ ಆಗಿದ್ದು ಐ ಟಿ ಉದ್ಯಮಿಗಳು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು, ಸರ್ಕಾರಕ್ಕೆ ಬ್ಲ್ಯಾಕ್ ಮೇಲ್ ಅನ್ನು ಕೂಡ ಮಾಡ್ತಾ ಇದ್ರು. ನಾವು ಕರ್ನಾಟಕ ಬಿಟ್ಟು ಬೇರೆ ಕಡೆಗೆ ಹೋಗ್ತೀವಿ, ನಮಗೆ ಆಂಧ್ರದಿಂದ ಆಫರ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಫ್ಯಾಸಿಸ್ಟ್ ಮನಸ್ಥಿತಿ ಇದು ಅಂತೆಲ್ಲ ಉದ್ಯಮಿಗಳು ಸರ್ಕಾರವನ್ನ ತರಾಟೆಗೆ ತಗೊಳ್ಳುವಂತ ಕೆಲಸ ಮಾಡಿದ್ರು. ಐ ಟಿ ಬಿ ಟಿ ಕಂಪನಿಗಳಿಗೆ ಆಂಧ್ರ ಸಚಿವರಿಂದ ಆಫರ್ ಇದೆ, ಯಾವುದೇ ನಿಬಂಧನೆ ಕಟ್ಟುಪಾಡು ಏನಿಲ್ಲ ಆ ಸರ್ಕಾರದ್ದು. ಸೊ ಇಲ್ಲಿ ಬಂದು ನಾವು ಉದ್ಯಮವನ್ನ ಶುರು ಮಾಡಿದ್ದೀವಿ, ನೀವು ನೋಡಿದ್ರೆ ಈ ತರದೆಲ್ಲ ವಿಧೇಯಕಗಳನ್ನ ಜಾರಿಗೆ ತಂದ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದೇ ಹೇಳಿದ್ದು, ಆಫರ್ಗಳನ್ನ ಇನ್ಫ್ಯಾಕ್ಟ್ ಕೊಟ್ಟಿದ್ರು ಕೂಡ ಆಂಧ್ರದವರು. ಸೊ ಈ ಟ್ವೀಟ್ ಇಂದ ರಾಜ್ಯ ಸರ್ಕಾರಕ್ಕೆ ಭಾರಿ ಟೆನ್ಷನ್ ಆಯಿತು. ಸಚಿವ ಪ್ರಿಯಾಂಕರ್ಗೆ ಟ್ವೀಟ್ ಮಾಡಿ ಆಂಧ್ರಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಸಿಎಂ ಕೂಡ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅಂದ್ರೆ ತಾತ್ಕಾಲಿಕವಾಗಿ ಇದಕ್ಕೆ ಬ್ರೇಕ್ ಹಾಕಲಾಗಿದೆ, ಮತ್ತೊಮ್ಮೆ ನಾವು ಪರಿಶೀಲನೆ ಮಾಡ್ತೀವಿ, ಮುಂದೆ ಜಾರಿಗೆ ತರ್ತೀವಿ ಅಂತ ಹೇಳಿ ಒಂದು ತಾತ್ಕಾಲಿಕ ಭರವಸೆಯನ್ನ ಕೊಟ್ಟಿದ್ದಾರೆ.
ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಧೇಯಕಕ್ಕೆ ತಡೆ ಒಡ್ಡಿದ್ದೇ ಒಡ್ಡಿದ್ದು ಸರ್ಕಾರದ ನಿರ್ಧಾರಕ್ಕೆ ಬಿವೈ ವಿಜಯೇಂದ್ರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಧೇಯಕ ತಂದಿದ್ಯಾಕೆ, ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೊಟ್ಟಿದ್ಯಾಕೆ, ಜಾರಿಗೊಳಿಸೋ ಹಂತದಲ್ಲಿ ಅದನ್ನ ತಡೆ ಹಿಡಿದಿದ್ ಯಾಕೆ ಅಂಥೇಳಿ ಸರ್ಕಾರದ ಮುಂದೆ ಪ್ರಶ್ನೆ ಮಾಡಿದ್ದಾರೆ. ಕನ್ನಡಿಗರ ಬದುಕಿನ ಜೊತೆಗೆ ಹಾಗಾದ್ರೆ ಸರ್ಕಾರ ಚಲ್ಲಾಟ ಆಡ್ತಿದ್ಯಾ ಅನ್ನೋ ಪ್ರಶ್ನೆಯನ್ನ ವಿಜಯೇಂದ್ರ ಮಾಡಿದ್ದಾರೆ. ನಿಮ್ಗೆ ಅಪಮಾನ ಮಾಡೋದಕ್ಕೆ ಕನ್ನಡಿಗರೇ ಬೇಕಾಗಿತ್ತ ಅಂತ ಹೇಳಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ವಿಜಯೇಂದ್ರ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಂದ್ ಕಡೆ ಸರ್ಕಾರ ವಿಧೇಯಕ ಜಾರಿಗೆ ತಂದೇ ಬಿಡ್ತು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೆಚ್ಚುಗೆಯ ಮಾತುಗಳು ವ್ಯಕ್ತವಾಗ್ತಾ ಇತ್ತು. ಆದ್ರೆ ಸಂಜೆ ವೇಳೆಗೆ ಆ ಮೆಚ್ಚುಗೆಯ ಮಾತುಗಳೇ ಈಗ ವಿರೋಧ ಪಡಿಸೋ ರೀತಿಯಲ್ಲಿ ಆಯ್ತು. ಕಾರಣ ಏನು? ತಾತ್ಕಾಲಿಕವಾಗಿ ನಾವು ಬ್ರೇಕ್ ಹಾಕಿದ್ದೀವಿ ವಿಧೇಯಕಕ್ಕೆ, ನಾವು ಮುಂದಿನ ದಿನಗಳಲ್ಲಿ ಪರಾಮರ್ಶೆ ಮಾಡ್ತೀವಿ, ಅದಾದ್ಮೇಲೆ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿರೋದ್ರಿಂದ ಈಗ ಬಿಜೆಪಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಈ ಸರ್ಕಾರದ ಬಗ್ಗೆ ಮೆಚ್ಚುಗೆ ಮಾತುಗಳು ಕೇಳಬರ್ತಿತ್ತು, ಎಸ್ಪೆಷಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ, ಹೋದಲ್ಲಿ ಬಂದಲ್ಲಿ ಕನ್ನಡದ ಅಭಿಮಾನವನ್ನ ಮೆರಿತಾ ಇದ್ದವರು, ಆದ್ರೆ ಉದ್ಯಮಿಗಳ ಬ್ಲಾಕ್ ಮೇಲ್ಗೆ ಹೆದರಿದ್ರ ಸಿಎಂ? ಖಂಡಿತವಾಗ್ಲೂ ಶರ್ಮಿತ, ಯಾಕಂದ್ರೆ ಈಗಾಗಲೇ ಮುಖ್ಯವಾಗಿ ಈ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡಿದ ಕೂಡಲೇ ಇಡೀ ಕನ್ನಡಿಗರು ಒಂದು ರೀತಿ ಸಂತಸದಲ್ಲಿದ್ದರು. ಆದ್ರೀಗ ಸರ್ಕಾರ ದಿಢೀರಾಗಿ ಯೂಟರ್ನ್ ಮಾಡದಿರುವಂಥದ್ದು ಎಲ್ಲೋ ಒಂದು ಕಡೆ ಕನ್ನಡಿಗರ ಆಕ್ರೋಶಕ್ಕೂ ಕೂಡ ಈಗಾಗಲೇ ಕಾರಣವಾಗಿರುವಂಥದ್ದು. ಯಾಕಂದರೆ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ನಿರ್ಧಾರವನ್ನು ಮಾಡೋದ್ರ ಮುಖಾಂತರವಾಗಿ ಏನು ಇಂದು ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ವಿಧೇಯಕನ ಮಂಡಿಸೋದ್ರ ಮುಖಾಂತರವಾಗಿ ಅದನ್ನು ಅನುಮೋದನೆ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ತಂತ್ರಗಾರಿಕೆಯನ್ನು ಮಾಡಿತ್ತು. ಆದರೆ ಅಂತಿಮವಾಗಿ ಎಲ್ಲೋ ಒಂದು ಕಡೆ ಐ ಟಿ ಉದ್ಯಮಿಗಳ ಒತ್ತಡಕ್ಕೆ ಮಣಿದು ಐ ಟಿ ಉದ್ಯಮಿಗಳ ಬೆದರಿಕೆಗೆ ಬಗ್ಗಿ ಈಗ ಎಲ್ಲೋ ಒಂದು ಕಡೆ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿದಿರುವಂಥದ್ದು. ಈಗ ಈ ಒಂದು ನಿರ್ಧಾರವೇ ಈಗ ಪ್ರತಿಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೂ ಕೂಡ ಈಗಾಗಲೇ ಕಾರಣವಾಗಿರುವಂಥದ್ದು, ಮತ್ತೊಂದು ಕಡೆ ಕನ್ನಡಿಗರಿಗೂ ಕೂಡ ಈಗಾಗಲೇ ಕೋಪಕ್ಕೂ ಕೂಡ ಗುರಿಯಾಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಬೇಡಿಕೆ ಇತ್ತು. ಅವಾಗಲಿಂದನೂ ಕೂಡ ಬೇಡಿಕೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿತ್ತು. ಆದರೆ ಅಂತಿಮವಾಗಿ ಈಗ ಹಿಂದೆ ಸರಿದಿರುವಂಥದ್ದು, ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಈಗಾಗಲೇ ಐ ಟಿ ಕಂಪ್ನಿಗಳು ಕೂಡ ಏನು ರಾಜ್ಯವನ್ನು ತೊರೆಯುವಂಥ ನಿಟ್ಟಿನಲ್ಲಿ ನಾವು ಮಾಡ್ತೇವೆ ಅನ್ನೋದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಮತ್ತೆ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರುಗಳೇ ಒಂದಷ್ಟು ಜನ ಸಚಿವರುಗಳು ಕೂಡ ಈ ಒಂದು ವಿಧೇಯಕಕ್ಕೆ ದಿಢೀರಾಗಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡಿದ ಸಂದರ್ಭದಲ್ಲಿ ಸದ್ಯಕ್ಕೆ ಈ ಒಂದು ವಿಧೇಯಕವನ್ನ ಜಾರಿ ಮಾಡೋದು ಬೇಡ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆ ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿಗಳು ಇದೀಗ ಒಂದಷ್ಟು ಯೋಚನೆಯನ್ನು ಮಾಡೋದ್ರ ಮುಖಾಂತರವಾಗಿ ಬರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ತೇನೆ ಅನ್ನೋ ಮಾತನ್ನು ಈಗ ತಿಳಿಸಿರುವಂಥದ್ದು. ಮತ್ತೆ ಇವತ್ತು ಸಚಿವ ಸಂಪುಟ ಸದಸ್ಯರುಗಳು ಕೂಡ ಈಗಾಗಲೇ ಸುದ್ದಿಗೋಷ್ಠಿಯನ್ನು ಕೊಡ್ತಿದ್ದಾರೆ. ಈ ಒಂದು ಮುಜುಗರದಿಂದ ಪಾರಾಗುವಂಥ ನಿಟ್ಟಿನಲ್ಲಿ ಏನು ಸರ್ಕಾರದಿಂದ ತೀರ್ಮಾನ ಐತೆ ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕೆ ಮುಂದಾಗಿರುವಂಥದ್ದು. ಹೀಗಾಗಿ ಏನೇ ಇದ್ರೂ ಕೂಡ ಕನ್ನಡಿಗರ ಹಿತವನ್ನು ಕಾಯುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಐ ಟಿ ಕಂಪನಿಗಳ ಒಂದು ರೀತಿ ಬೆದರಿಕೆಗೆ ಬಗ್ಗೆ ಈಗ ಈ ಒಂದು ನಿರ್ಧಾರ ಆಗಿರುವಂಥದ್ದು ಬೇರೆ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೋರಾಟ ಮತ್ತು ವಿವಾದಕ್ಕೂ ಕೂಡ ಗುರಿಯಾಗುವಂಥ ಸಾಧ್ಯತೆ ಇರುವಂಥದ್ದು ಶರ್ಮಿತ. ಕಾದೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.